ಹೇಳ್ಕೊಡ್ತೀನಿ. ಮೊದಲಿಗೆ ಎರಡು ಪ್ಲಸ್ನ ಹಾಕೋಬೇಕು. ನಾನು ಇವತ್ತು ಎರಡು ಎಳೆಯಲ್ಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು, ಎರಡು. ನೆಕ್ಸ್ಟು ನಾಲ್ಕು ಪ್ಲಸ್ನ ಹಾಕೋಬೇಕು. ನಾನು ಇಲ್ಲಿ ಒಂದೊಂದು ಎಳೆನ ಬೇರೆ ಬೇರೆ ಹಾಕೋತಾ ಇದ್ದೀನಿ. ಒಟ್ಟಿಗೆ ಏನು ಹಾಕೋಬೋದು, ಒಂದೊಂದು ಎಳೆನ ಬೇರೆ ಬೇರೆ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಒಂದೊಂದು ಎಳೆನ ಸಪ್ರೇಟಾಗಿ ಹಾಕ್ತಾ ಇದ್ದೀನಿ. ಇದೇ ಥರ ನಾನು ನೆಕ್ಸ್ಟು ನಾಲ್ಕು ಪ್ಲಸ್ ಹಾಕೋತೀನಿ, ಅದ್ರ ನೆಕ್ಸ್ಟು ಎರಡು ಪ್ಲಸ್ನ ನಾನು ಹಾಕೋತೀನಿ. ನೋಡ್ಕೊಂಡಲ್ಲ, ಇದೇ ತರ ನಾನು ಇಡೀ ರಂಗೋಲಿ ಪೂರ್ತಿ ಇದೇ ತರ ಮಾಡ್ಕೊತೀನಿ. ನೋಡಿ, ಈಗ ಹಸೆ ಪೂರ್ತಿ ಕಡ್ಡಿಯಿಂದ ಈ ತರ ಡಿಸೈನ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಸುಮ್ಮನೆ ಡಿಸೈನ್ ಮಾಡ್ತಾ ಇದ್ದೀನಿ.
ಇನ್ನೊಂದ್ ತರ ಸುಮ್ಮನೆ ಈ ತರ ಫಿಲ್ ಮಾಡ್ತಾ ಹೋಗಿದ್ರೆ ಹಸೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಹೊರಗಡೆ ಇರೋ ಗೆ ಮಾತ್ರ ಡಿಸೈನ್ ಮಾಡ್ತಾ ಹೋಗಿದ್ದೀನಿ. ಫೈನಲ್ ಆಗಿ ನನ್ನ ಹಸೆ ಈ ಥರ ಬಂದಿದೆ. ನಿಮಗೆ ಈ ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.